ಪ್ರಧಾನಿ ಮೋದಿ ಅವರು ಈಗ ಮುದ್ದೇನಹಳ್ಳಿಯಲ್ಲಿದ್ದಾರೆ. ಮುದ್ದೇನಹಳ್ಳಿ ಬಳಿಯ ಸತ್ಯಸಾಯಿ ಗ್ರಾಮದತ್ತ ಹೊರಟಿದ್ದಾರೆ ಪ್ರಧಾನಿ ಮೋದಿ. ಅಲ್ಲಿಯೇ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಮಾರಕ ಇದೆ. ಮೊದಲು ಸ್ಮಾರಕಕ್ಕೆ ಭೇಟಿ ನೀಡುತ್ತಾರೆ, ಸ್ಮಾರಕಕ್ಕೆ ನಮಸ್ಕರಿಸಿ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಮ್ಯೂಸಿಯಂಗೆ ಸಹ ಭೇಟಿಯನ್ನ ನೀಡುತ್ತಾರೆ. ಮ್ಯೂಸಿಯಂನ ವೀಕ್ಷಣೆಯನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಆ ನಂತರ ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಮಾಡುತ್ತಾರೆ, ಪ್ರಪಂಚದ ಮೊದಲ ಉಚಿತ ಮೆಡಿಕಲ್ ಕಾಲೇಜ್. ಸತ್ಯಸಾಯಿ ಕ್ಯಾಂಪಸ್ ನಲ್ಲಿರುವಂತಹ ಮೆಡಿಕಲ್ ಕಾಲೇಜ್ 400 ಕೋಟಿ ವೆಚ್ಚದಲ್ಲಿ 400 ಬೆಡ್ ಗಳ ಆಸ್ಪತ್ರೆ ನಿರ್ಮಾಣ ಆಗಿದೆ. ಈ ಆಸ್ಪತ್ರೆಯ ಉದ್ಘಾಟನೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಸತ್ಯಸಾಯಿ ಗ್ರಾಮಕ್ಕೆ ತೆರಳಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ನೇರ ದೃಶ್ಯಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿ ಇರುವಂತಹ ಸ್ಥಳಕ್ಕೆ ತೆರಳುತ್ತಾರೆ, ಸಮಾಧಿಗೆ ನಮಸ್ಕರಿಸಿ ಮ್ಯೂಸಿಯಂನ ವೀಕ್ಷಣೆಯನ್ನ ಸಹ ಮಾಡಲಿದ್ದಾರೆ ಕೆಲವು ನಿಮಿಷಗಳ ಕಾಲ. ನಂತರ ಪ್ರಪಂಚದಲ್ಲೇ ಮೊದಲ ಉಚಿತ ಮೆಡಿಕಲ್ ಕಾಲೇಜ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈ ಮೆಡಿಕಲ್ ಕಾಲೇಜ್ 400 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ, 400 ಬೆಡ್ಗಳ ಆಸ್ಪತ್ರೆ. ಈ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನ ಕಳೆದ ಏಪ್ರಿಲ್ ನಲ್ಲಿ ಅಮಿತ್ ಶಾ ಅವರು ಮಾಡಿ ಹೋಗಿದ್ರು. ಈಗ ಪ್ರಧಾನಿ ಮೋದಿ ಅವರು ಮೆಡಿಕಲ್ ಕಾಲೇಜ್ನ ಉದ್ಘಾಟನೆ ಮಾಡಲಿದ್ದಾರೆ. ಮುದ್ದೇನಹಳ್ಳಿಯ ಸತ್ಯಸಾಹಿ ಹೆಲಿಪ್ಯಾಡ್ ನಿಂದ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಸ್ತೆ ಮಾರ್ಗವಾಗಿ ಹೊರಟಿದ್ದಾರೆ. ಅಲ್ಲಿಂದ ಈಗ ನೇರವಾಗಿ ಸತ್ಯಸಾಹಿ ಗ್ರಾಮದಲ್ಲಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮನೆ ಈಗ ಮ್ಯೂಸಿಯಂ ಆಗಿದೆ. ಆ ಮ್ಯೂಸಿಯಂನ ವೀಕ್ಷಣೆಯನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಅದಕ್ಕೂ ಮುಂಚಿತವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಮಾಧಿಯ ದರ್ಶನವನ್ನ ಮಾಡಲಿದ್ದಾರೆ. ಸಮಾಧಿಗೆ ನಮಸ್ಕರಿಸಿ ಅಲ್ಲಿಂದ ಮ್ಯೂಸಿಯಂ ಇರುವಂತಹ ಸ್ಥಳಕ್ಕೆ ತೆರಳುತ್ತಾರೆ, ಮ್ಯೂಸಿಯಂನ ವೀಕ್ಷಣೆಯನ್ನ ಸಹ ಮಾಡ್ತಾರೆ ಕೆಲವು ನಿಮಿಷಗಳ ಕಾಲ. ವಿಶ್ವೇಶ್ವರಯ್ಯ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ವಿಶ್ವೇಶ್ವರಯ್ಯ ಮನೆ ಮ್ಯೂಸಿಯಂಗೆ ಸಹ ಭೇಟಿ ನೀಡುತ್ತಾರೆ. ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ವಿಶ್ವೇಶ್ವರಯ್ಯ ಸಮಾಧಿಯತ್ತ ಈಗ ಪ್ರಧಾನಿ ಮೋದಿ ಅವರು ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾಧಿ ಬಳಿ ತೆರಳುತ್ತಾರೆ ಪ್ರಧಾನಿ ಮೋದಿ. ವಿಶ್ವೇಶ್ವರಯ್ಯ ಅವರ ಸ್ಮಾರಕಕ್ಕೆ ಗೌರವವನ್ನ ಸಲ್ಲಿಸಲಿದ್ದಾರೆ. ನಂತರ ಮೆಡಿಕಲ್ ಕಾಲೇಜಿನ ಲೋಕಾರ್ಪಣೆ ಮಾಡ್ತಾರೆ ಪ್ರಧಾನಿ ಮೋದಿ. ಸಮಾಧಿ ಸ್ಥಳದತ್ತ ಪ್ರಧಾನಿ ಮೋದಿ ಅವರು ಈಗಾಗಲೇ ಹೊರಟಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ. ನಂತರ ವಿಶ್ವೇಶ್ವರಯ್ಯ ಅವರ ಮನೆ ಈಗ ಮ್ಯೂಸಿಯಂ ಆಗಿದೆ. ಆ ಮ್ಯೂಸಿಯಂಗೆ ಭೇಟಿ ನೀಡುತ್ತಾರೆ, ಅಲ್ಲಿ ವೀಕ್ಷಣೆಯನ್ನ ಸಹ ಮಾಡಲಿದ್ದಾರೆ. ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಮಾರಕಕ್ಕೆ ನಮಸ್ಕರಿಸ್ತಾ ಇರುವಂತಹ ದೃಶ್ಯ, ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಜೊತೆಗೆ ಬೊಮ್ಮಾಯಿ ಅವರು ಸಹ ಇದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಮಾರಕದ ಬಳಿ ಈಗ ಪ್ರಧಾನಿ ಮೋದಿ ಅವರಿದ್ದಾರೆ. ಪುಷ್ಪ ನಮನವನ್ನ ಸಹ ಸಲ್ಲಿಕೆ ಮಾಡಿದ್ದಾರೆ, ಕೈ ಮುಗಿದು ನಮಿಸಿದ್ದಾರೆ ಸ್ಮಾರಕಕ್ಕೆ. ಅವರ ಜೊತೆನೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ನೇರ ದೃಶ್ಯಾವಳಿಗಳು. ವಿಶ್ವೇಶ್ವರಯ್ಯ ಅವರ ಸಮಾಧಿ ಸ್ಥಳದಲ್ಲಿ ಪ್ರಧಾನಿ ಮೋದಿ ಅವರಿದ್ದಾರೆ, ಸಮಾಧಿಗೆ ನಮಸ್ಕರಿಸಿರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ಅವರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಾಥ್ ನೀಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಸಮಾಧಿಗೆ ನಮಸ್ಕರಿಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರ ಜೊತೆಯಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಮಾಧಿಗೆ ನಮಸ್ಕರಿಸಿರುವಂತಹ ದೃಶ್ಯಗಳು ಪ್ರಧಾನಿ ಮೋದಿ ಅವರು. ಇಲ್ಲಿಂದ ಮ್ಯೂಸಿಯಂಗೆ ತೆರಳುತ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ.
ಸಮಾಧಿಗೆ ಶಿರಬಾಗಿ ನಮಿಸಿದ್ದಾರೆ ಪ್ರಧಾನಿ ಮೋದಿ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಪುಷ್ಪ ನಮನ ಸಲ್ಲಿಕೆ ಮಾಡಿದ್ರು, ಶಿರಬಾಗಿ ನಮಸ್ಕರಿಸಿದ್ರು ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರು ಸಾಥ್ ನೀಡಿರುವಂತಹ ದೃಶ್ಯಗಳು. ಬಸವರಾಜ ಬೊಮ್ಮಾಯಿ ಅವರು ಸಹ ನಮಸ್ಕರಿಸಿದ್ರು ಸ್ಮಾರಕಕ್ಕೆ. ಮೋದಿ ಅವರು ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದಂತಹ ದೃಶ್ಯಗಳು. ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿ ಎರಡು ಕೈ ಜೋಡಿಸಿ ಶಿರಬಾಗಿ ನಮಸ್ಕರಿಸಿದಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪುಷ್ಪ ನಮನವನ್ನ ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿ ಸ್ಥಳದಲ್ಲಿ ಈಗ ಪ್ರಧಾನಿ ಮೋದಿ ಅವರಿದ್ದಾರೆ. ಸಮಾಧಿಗೆ ಪುಷ್ಪ ನಮನವನ್ನ ಮಾಡಿ ನಮಸ್ಕರಿಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಜೊತೆಯಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಸಮಾಧಿ ಸ್ಥಳಕ್ಕೆ ಬರ್ತಾ ಇದ್ದಂತಹ ದೃಶ್ಯ ಇದು. ಬರಬೇಕಾದ್ರೆ ಕೈ ಮುಗಿದೆ. ಸಮಾಧಿ ಸ್ಥಳದ ಒಳಗೆ ಬಂದಂತಹ ದೃಶ್ಯ ಪ್ರಧಾನಿ ಮೋದಿ ಅವರು. ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿಗೆ ಶಿರಬಾಗಿ ನಮಸ್ಕರಿಸಿದ್ದಾರೆ ಪ್ರಧಾನಿ ಮೋದಿ. ಪುಷ್ಪ ನಮನವನ್ನ ಸಲ್ಲಿಸಿ ಶಿರಬಾಗಿ ನಮಸ್ಕರಿಸುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ವಿಶ್ವೇಶ್ವರಯ್ಯ ಅವರ ಸಮಾಧಿಗೆ ಪ್ರಧಾನಿ ಮೋದಿ ಅವರು ಶಿರಬಾಗಿ ನಮಸ್ಕರಿಸಿದ್ರು, ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದ್ರು. ಜೊತೆಯಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಇದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಬಂದ ತಕ್ಷಣ, ಮುದ್ದೇನಹಳ್ಳಿಗೆ ಬಂದ ತಕ್ಷಣ ಮೊದಲು ಮಾಡಿರುವಂತಹ ಕೆಲಸ ಇದು. ಪ್ರಧಾನಿ ಮೋದಿ ಅವರು ಮೊದಲು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಮಾಧಿಯ ದರ್ಶನ ಮಾಡಿದ್ರು, ಶಿರಬಾಗಿ ನಮಸ್ಕರಿಸಿದ್ರು, ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯೂಸಿಯಂಗೆ ಭೇಟಿ ನೀಡುತ್ತಾರೆ. ಅಲ್ಲೂ ಸಹ ಕೆಲ ನಿಮಿಷಗಳನ್ನ ಕಳೆಯಲಿದ್ದಾರೆ. ಮ್ಯೂಸಿಯಂನ ವೀಕ್ಷಣೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ಅವರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಾಥ್ ನೀಡ್ತಾ ಇರುವಂತಹ ದೃಶ್ಯಗಳು. ಸರ್ ಎಂ ವಿ ಸ್ಮಾರಕಕ್ಕೆ ಮೋದಿ ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲೂ ಸಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅವರ ಜೊತೆಗೆ ಇದ್ರು. ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಶಿರಬಾಗಿ ನಮಸ್ಕರಿಸಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಪ್ರಧಾನಿ ಮೋದಿ ಅವರು. ಸ್ಮಾರಕ ಇರುವಂತಹ ಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎರಡು ಕೈಗಳನ್ನ ಮುಗಿದೆ, ಎಂಟ್ರಿ ಕೊಟ್ರು. ಬಂದ ತಕ್ಷಣ ಶಿರಬಾಗಿ ನಮಸ್ಕರಿಸಿ ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿ ಮತ್ತೆ ನಮಸ್ಕರಿಸಿ ಅಲ್ಲಿಂದ ತೆರಳಿದ್ರು. ಜೊತೆಯಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಇದ್ದಾರೆ. ಇಲ್ಲಿಂದ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವೇಶ್ವರಯ್ಯ ಅವರ ಮ್ಯೂಸಿಯಂ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಭೇಟಿ ನೀಡುತ್ತಾರೆ. ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಇದ್ದಂತಹ ಮನೆ ಈಗ ಮ್ಯೂಸಿಯಂ ಆಗಿ ಮಾರ್ಪಾಡಾಗಿದೆ. ಆ ಮನೆಯಲ್ಲಿ ವಿಶ್ವೇಶ್ವರಯ್ಯ ಅವರು ಬಳಸಿದಂತಹ ವಸ್ತುಗಳಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳಿದೆ, ಮ್ಯೂಸಿಯಂ ಮಾಡಲಾಗಿದೆ. ಆ ಮ್ಯೂಸಿಯಂನ ವೀಕ್ಷಣೆಯನ್ನ ಮಾಡ್ತಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ. ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಮುದ್ದೇನಹಳ್ಳಿಯಲ್ಲಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟೂರು. ಮುದ್ದೇನಹಳ್ಳಿಯಲ್ಲಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಅವರು ನಮಸ್ಕರಿಸಿರುವಂತಹ ದೃಶ್ಯಗಳು. ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿ ಶಿರಬಾಗಿ ನಮಸ್ಕರಿಸಿದ್ರು ಪ್ರಧಾನಿ ಮೋದಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಮಾಧಿ ಇರುವಂತಹ ಸ್ಥಳದಲ್ಲಿ ಈಗ ಪ್ರಧಾನಿ ಮೋದಿ ಅವರು ಭೇಟಿ ನೀಡಿ ಸಮಾಧಿಗೆ ಗೌರವವನ್ನ ಸಲ್ಲಿಸಿ ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿ ಶಿರಬಾಗಿ ನಮಸ್ಕರಿಸಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅವರ ಜೊತೆಯಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹ ಇದ್ದಾರೆ. ಪ್ರಧಾನಿ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಬೊಮ್ಮಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.